ನೀವು ಫೋಟೋ ಶೇರ್ ಮಾಡಿದ್ರ ಫೋಟೋದಲ್ಲಿ ಅಂದ್ರೆ ಅನ್ನು ಅಂತ ಅನ್ಸುತ್ತೆ ಅವ್ರ ಪತ್ನಿ ಹೆಸರು ಹಂಗ ಅವ್ರೇನು ಅವ್ರ ಪತ್ನಿ ಯಾವಾಗ ಮದುವೆ ಆಯ್ತು ಯಾವಾಗ ಗೊತ್ತಾಯ್ತು ನಿಮ್ಗೆ? ಅಲ್ಲ ನನಗೆ ಅವ್ರು ಮದುವೆ ಆಗಿದ್ದಾರೆ ಅಂತ ಗೊತ್ತಾಗ ಒಂದು 20 ವರ್ಷ ಆಗಿತ್ತು. ಅಂದ್ರೆ ಯಾರು ಏನು ಮದುವೆ ಇದ್ರ ಪ್ರಕಾರ ಏನು ಹೇಳ್ತಾ ಇದೆ, ಆ ಮಗು ಹುಟ್ಟಿರೋದು 2001 2001 ಆ ಮಗುನ ಡೇಟ್ ಆಫ್ ಬರ್ತಿದೆ. ಹಾಗಾಗಿ ಒಂದು 2-3 ವರ್ಷ ಅಂತ ಇಟ್ಕೊಂಡ್ರು 98 BE 2000 ಆಗಿರಬೇಕು. ಅವರೇ ಅವ್ರ ಪತ್ನಿ ಅವರು ಅವ್ರ ಪತ್ನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಯಾರೋ ಹೇಳಿದ್ರು ಅವ್ರ ಮನೇಲಿ ಕೆಲಸ ಮಾಡ್ತಾ ಇರೋ ಹೆಂಗಸೆ ಅವರು, ಅವ್ರನ್ನೇ ಮದುವೆ ಆದರು ಅಂತ ಹೇಳಿದ್ರು. ಆ ಕಾರಣಕ್ಕೆ ಅವ್ರು ಹೇಳ್ತಿಲ್ವ ಏನೋ ಗೊತ್ತಿಲ್ಲ. ಬಹುಶಃ ನನ್ನ ಪ್ರಕಾರ ಅದು ನಿಜಾನೇ ಆಗಿದ್ದರೆ ಅವ್ರು ಹೆಮ್ಮೆಯಿಂದ ಹೇಳ್ಕೋಬೇಕು. ಅದೇನು ತಪ್ಪು ಕೆಲಸ ಅಲ್ವಲ್ಲ. ಯಾವುದೋ ಕೆಲಸ ಮಾಡೋ ಒಂದು ಹೆಂಗಸಿಗೆ ಇವರು ಭಾಳ ಕೊಟ್ಟಿದ್ದಾರೆ ಅಂದರೆ ಪ್ರೌಡಾಗಿ ಹೇಳ್ಕೊಳ್ಳೋಂಥ ವಿಷಯ. ಬಟ್ ಆ ಕಾರಣಕ್ಕೆ ಮುಚ್ಚಿಟ್ಟಿದ್ದಾರೋ ಇನ್ನು ಯಾವ ಕಾರಣಕ್ಕೆ ಮುಚ್ಚಿಟ್ಟಿದ್ದೀರೋ ಅದು ಏನು ನಿಗೂಢತೆಯೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಹೆಂಡತಿ ಮಗ ಇರೋದು ಮಾತ್ರ ನಿಜ, ಅಷ್ಟು ಮಾತ್ರ ನಂಗೆ ಗೊತ್ತು. ಅಂದರೆ ಈ ಹಿಂದೆ ಕೆಲವು ಸಂದರ್ಶನಗಳಲ್ಲೂ ಹೇಳಿದ್ರು ಅಂತ ಅನಿಸುತ್ತೆ. ಅಂತ ಏನಂದರೆ ನಾನು ನಮ್ಮ ತಾಯಿಯೇ ನೋಡ್ಕೊತೀನಿ, ಯಾರು ಸೊಸೆ ಬಂದರೆ ನಮ್ಮ ತಾಯಿಗೆ ಸರಿಯಾಗಿ ನೋಡ್ಕೊತಾರೋ ಇಲ್ಲೋ ಅನ್ನೋ ಕಾರಣಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳ್ದಂಗಿತ್ತು. ಅದ್ರ ಬಗ್ಗೆ ನಿಮ್ಮ ಕ್ಲಾರಿಟಿ ಏನಾದ್ರು ಕೊಡ್ಬೋದು, ನಿಮ್ಗೆ ಏನಾದರೂ ಗೊತ್ತಾ ಅಂತ? ಸುಳ್ಳು ಹೇಳಿದಾರೆ ಅಂತ ಗೊತ್ತಾಯ್ತಲ್ಲ, ಅಥವಾ ಅವರು ಅವ್ರ ತಾಯಿನ ಸರಿಯಾಗಿ ನೋಡ್ಕೊಳ್ಳಿಲ್ವೋ ಏನೋ, ಅದು ನಂಗೆ ಗೊತ್ತಿಲ್ಲ. ಅದು ಅವ್ರು ಹೇಳಬೇಕು, ನಾನೇನು ಹೇಳಿ ಅದ್ರ ಬಗ್ಗೆ ಯಾಕೆ ಸುಳ್ಳು ಹೇಳಿದ್ರು, ಯಾಕೆ ಅದನ್ನು ಮುಚ್ಚಿಟ್ರು, ಏನಾಯಿತು ನಮಗೇನೂ ಗೊತ್ತಿಲ್ಲ. ಅದನ್ನು ಅವರು ವಿನೋದ್ ರಾಜ್ ಅವರೇ ಹೇಳಬೇಕು. ಸರ್, ಅಂದರೆ ನೀವು ತುಂಬ ವರ್ಷಗಳಿಂದ ಅಣ್ಣವ್ರ ಫ್ಯಾಮಿಲಿಗೆ ತುಂಬ ಕ್ಲೋಸು. ರಾಘಣ್ಣವರು ನಿಮಗೊಂದು ಬೈಕ್ ಕೊಟ್ಟಿದ್ರು ನಿಮ್ಮ ಸಿನಿಮಾ ಸಂದರ್ಭದಲ್ಲಿ, ನಮ್ಮ ಮನೆಯವರೇ ಅನ್ನೋ ಥರ ಹೇಳಿದ್ರು, ನಮ್ಮ ಮನೆ ಮಗ ಅಂತ ಹೇಳಿದರು. ರಾಜ್ಕುಮಾರ್ ಅವರು ನಿಮ್ಮದು ಒಡನಾಟ, ಆ ಕುಟುಂಬದ ಬಗ್ಗೆ ನಿಮ್ಮ ಒಡನಾಟ ಹೇಳೋದಾದ್ರೆ ಸರ್ ಅದ್ರ ಬಗ್ಗೆ? ರಾಜ್ಕುಮಾರ್ ಅವರು ಅಂದರೆ ಅವ್ರನ್ನ ನಾನು ನೇರವಾಗಿ ಸಂದರ್ಶಿಸಿದ್ದು ಭಾಳ ವರ್ಷಗಳ ನಂತರ. ಆದರೆ ಅವ್ರನ್ನ ತೆರೆ ಮೇಲೆ ನೋಡಿ ಆರಾಧಿಸಿ ನಾನು ಎಲ್ಲೋ ಅವ್ರ ಕುಟುಂಬದವ್ರೇನೋ, ನಮ್ಮ ಕುಟುಂಬದವ್ರೇನೋ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನೇನೋ ಅಂತ ನಾನು ಸುಮಾರು ನನಗೆ ಬುದ್ಧಿ ಬಂದಾಗಿಂದ, ನನಗೊಂದು 7-8 ವರ್ಷ ಇರುವ ಹುಡುಗನಾಗಿಂದ ನಾನು ನೋಡ್ಕೊಂಡು ಬಂದವನು, ಮತ್ತು ಅವ್ರನ್ನ ಆರಾಧಿಸ್ತಾ ಬಂದವನು, ಮತ್ತು ಅವ್ರ ಜೊತೆ ಅವ್ರು ಮಾತಾಡಿದ್ರೆ ಸಾಕು, ನೋಡಿದ್ರೆ ಸಾಕು, ಒಂದು ಫೋಟೋ ತಗೊಂಡ್ರೆ ಸಾಕು, ನನ್ನ ಆ ಥರ ಬೆಳೆದು ಬಂದವನು. ಕಡೆಗೆ ನನ್ನ ಪುಣ್ಯಕ್ಕೆ ಒಂದು 10 ವರ್ಷ ಅವ್ರ ಜೊತೆ ತುಂಬ ಒಡನಾಟದಲ್ಲಿ ತುಂಬ ಏಕಾಂತದಲ್ಲಿ ಮಾತಾಡೋ ಅವಕಾಶಗಳು ಸಿಕ್ತು. ಭಾಳ ಮುಕ್ತವಾಗಿ ಎಲ್ಲವನ್ನೂ ನನ್ನ ಜೊತೆ ಹೇಳ್ಕೊತಾ ಇದ್ದರು, ಅದು ನನ್ನ ಪುಣ್ಯ ಅಷ್ಟೇ. ಆಮೇಲೆ ರಾಘಣ್ಣ ಅವರು ನಾನು DNA ಸಿನಿಮಾ ಟ್ರೈಲರ್ನ ನೋಡಿ ಅದರ ಕ್ಲಿಪ್ಪಿಂಗ್ಸ್ ತುಂಬ ಇಷ್ಟ ಆಗಿತ್ತು, ಅದರ ಬಗ್ಗೆ ಭಾಳ ಹೆಮ್ಮೆಯಿಂದ ಅವರು ನಮ್ಮ ಮನೆ ಹುಟ್ಟ ಮಗ ಅಂತ ಹೇಳ್ಕೊಂಡಿದ್ದರು. ಮತ್ತು ಈಗ ಆ ಸಿನಿಮಾ ಸಿನಿ ಬಜಾರ್ OTTನಲ್ಲಿ ಮೊನ್ನೆ ಹಿಂದಿನ ಶುಕ್ರವಾರ ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಮತ್ತು ನೋಡಿದವರೆಲ್ಲ ಕಣ್ಣೀರು ಹಾಕಿದ ಕತೆ ಇದು, ನಾವು ಹತ್ಬಿಟ್ವಿ ಸರ್ ಅಂತ ತುಂಬ ಜನ ನನಗೆ ಮೆಸೇಜ್ ಕಳಿಸಿದ್ದಾರೆ. ಅದನ್ನೆಲ್ಲ ನಾನು ಪ್ರಚಾರ ಮಾಡ್ತಾಯಿದ್ದೀನಿ, ತುಂಬ ಜನ ನೋಡ್ತಿದ್ದಾರೆ. ಈಗ ನನಗೆ ನನ್ನ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ, ನಾನು ಈಗ ಆ ಒಂದು ಮೂಡಲ್ಲೂ ಖುಷಿಯಾಗಿದ್ದೀನಿ.